ಸಾಮಾನ್ಯವಾಗಿ ಒಂದು ಎರಡು ಫ್ಲೋರ್ ಕಟ್ಟಿದ್ರೆ ಏನೂ ತೊಂದರೆ ಆಗೋದಿಲ್ಲ. ನೀವು ಎರಡಕ್ಕಿಂತ ಜಾಸ್ತಿ ಫ್ಲೋರ್ ಕಟ್ಟಬೇಕು ಅಂತೇಳಿದ್ರೆ ನೀವು ಪಾಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಲೇಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಇರೋ ಪಾಯ ಭಾರ ಹೊರೋದಿಲ್ಲ. ಇವಾಗ ನಾವೆಲ್ಲ ನೋಡಿರ್ಬೋದು, ಇವಾಗ ಸಾಮಾನ್ಯವಾಗಿ ಒಣಗಿರೋ ಭೂಮಿನಲ್ಲಿ ನಾವು ನಡೆದಾಡಿದ್ರೆ ನಮ್ಮ ಹೆಜ್ಜೆ ಗುರುತು ಕೂಡ ಏನು ಬೀಳೋದಿಲ್ಲ, ಸ್ವಲ್ಪ ಕೂಡ ಅದು ಕುಸಿಯೋದಿಲ್ಲ. ಅದೇ ಒಂದು ಮಳೆ ಆದಮೇಲೆ ಅಥವಾ ಸ್ವಲ್ಪ ನೀರು ಬಿದ್ದಮೇಲೆ ನಾವು ಕಾಲಿಟ್ಟರೆ ಒಂದು ಅರ್ಧ ಇಂಚು ಕಾಲಿಂಚು ಆದರೂ ಅದು ಕುಸಿಯುತ್ತೆ, ನಮ್ಮ ಫುಟ್ ಪ್ರಿಂಟು ಅದರ ಮೇಲೆ ಬೀಳುತ್ತೆ. ಇದೇನು ತೋರಿಸುತ್ತೆ ಅಂದರೆ ಮಣ್ಣು ಒದ್ದೆ ಆಗಿಬಿಟ್ರೆ ಅದು ವೀಕ್ ಆಗಿಬಿಡುತ್ತೆ. ಅದೇ ಥರ ಪಾಯಗಳು ಒದ್ದೆ ಆಗಬಾರ್ದು. ಇವಾಗ ಪಾಯ ನಾವು ಆಳ ಹಾಕದೇ ಇದ್ದರೆ ಏನಾಗುತ್ತೆ ಅಂತೇಳಿದ್ರೆ ಮಳೆ ಬಂದಾಗ ಕೆಳಗಡೆ ನೀರು ಇಳಿಬೋದು, ಇಲ್ಲ ಸ್ಯಾನಿಟ್ರಿ ನೀರು ಇಳಿದ್ಬಿಡುತ್ತೆ, ಇಲ್ಲ ಒಂದ್ಸಲ ಹೆಗ್ಣ ಇನ್ನೊಂದೆಲ್ಲನೂ ತೂತು ಮಾಡಿಬಿಟ್ಟು ನೀರು ಇಳಿಯೋ ಹಾಗೆ ಮಾಡಿಬಿಡುತ್ತೆ. ಅವಾಗೇನಾಗುತ್ತೆ ಅಂತೇಳಿದ್ರೆ ಭೂಮಿ ಒದ್ದೆ ಆಗ್ಬಿಟ್ಟು ಅದರದ್ದು ಭಾರ ಹೊರೋ ಸಾಮರ್ಥ್ಯ ಕಡಿಮೆ ಆಗಿಬಿಟ್ಟು ಬಿಲ್ಡಿಂಗ್ಗಳು ವಾಲೋದು ಇಲ್ಲ ಬೀಳೋದು ಇದೆಲ್ಲ ಶುರು ಆಗುತ್ತೆ. ಸೊ ನಾವು ಪಾಯದ ಬಗ್ಗೆ ಮುಖ್ಯವಾಗಿ ಎರಡು ಅಂಶನ ಗಮನಿಸಬೇಕು. ಒಂದು, ಪಾಯ ಸಾಕಷ್ಟು ವಿಸ್ತೀರ್ಣವಾಗಿರಬೇಕು. ಪಾಯದ ಅಗಲ ಕಡಿಮೆ ಇದ್ದರೆ ಕಟ್ಟಡ ಖಂಡಿತ ಕುಸಿದು ಹೋಗ್ಬಿಡುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಪಾಯಕ್ಕೆ ನೀರು ತಾಕಬಾರ್ದು. ಈ ಒಂದು ಅಂಶನ ನಾವು ನೋಡಿಕೊಂಡ್ರೆ ನಮ್ಮ ಕಟ್ಟಡ ಗಟ್ಟಿಮುಟ್ಟಾಗಿರುತ್ತೆ. ಸರ್ಕಾರಿ ಕಟ್ಟಡಗಳಿಗೆ ಕಮಿಷನ್ ದಂಧೆಯೇ ಭಸ್ಮಾಸುರ. ಇನ್ನೊಂದು, ಮುಖ್ಯವಾಗಿ ಸರ್ಕಾರಿ ಕಟ್ಟಡಗಳು ಗಡಗಡ ಅಂತಿವೆ ಅಂತ. ಪೊಲೀಸ್ ಕ್ವಾರ್ಟರ್ಸ್ ಕತೆ ಗೊತ್ತೇ ಇದೆಯಲ್ಲ, 3 ವರ್ಷದ ಹಿಂದೆ ಆಗ ಒಂದು ಕಟ್ಟಡವನ್ನು ಕಟ್ಟಿದ್ದು. ಈ ಹಿಂದೆ ನಾನು ಸಾಕಷ್ಟು ಸ್ಟೋರಿಗಳನ್ನು ಮಾಡಿದ್ದೆ ಈ ಪೊಲೀಸ್ ಕ್ವಾರ್ಟರ್ಸ್ಗಳ ಕತೆ ಏನು ಅಂತ. ಅಂದರೆ ಇವರು ಊರಿಡೀ ಇವರ ಊರಲ್ಲಿರುವಂಥ ಭ್ರಷ್ಟಾಚಾರಗಳನ್ನು, ಕಳ್ಳರನ್ನು, ಕದೀಮರನ್ನೆಲ್ಲ ಹಿಡಿಯುವವರು ಇವರು. ಆದರೆ ಅಲ್ಲಿ ಪಾಪ ವಾಸಿಸುವಂಥ ಪೊಲೀಸರ ಪರಿಸ್ಥಿತಿ, ಅಲ್ಲಿನ ಕ್ವಾರ್ಟರ್ಸ್ಗಳ ಕತೆ ಕೇಳಿದ್ರೆ ಅದು ದೇವರಿಗೆ ಪ್ರೀತಿ. ಅದನ್ನು ಕೆಲವೊಂದು ಕ್ವಾರ್ಟರ್ಸ್ಗಳು ಪೂರ್ತಿ ಶಿಥಿಲಾವಸ್ಥೆಯಲ್ಲಿದ್ದು ಬೀಳುವಂಥ ಹಂತದಲ್ಲಿತ್ತು. ಅವುಗಳಿಗೆ ಗುತ್ತಿಗೆ ಈ ಸಲ ಟೆಂಡರ್ ಕರೆದು 1 ವರ್ಷದಿಂದ ಬಿಲ್ಡಿಂಗನ್ನು ಕಟ್ಟಿದರು. ಆದರೆ ಆ ಬಿಲ್ಡಿಂಗೇ ಕುಸಿಯುವ ಹಂತದಲ್ಲಿದೆ. ಯಾಕೆ ಅಷ್ಟು ಮಾತ್ರ ಅಲ್ಲಿ, ಇನ್ನೊಂದು ಕತೆ ಹೇಳ್ತೀನಿ. ಬಿ ಡಿ ಎ ಫ್ಲ್ಯಾಟ್ಗಳನ್ನು ಮಾಡ್ತಾ ಇದೆ ಕೆಂಗೇರಿಯಲ್ಲಿ, ಅಲ್ಲಿ ಇಲ್ಲಿ ಇದು ಒಂದಷ್ಟು ಫ್ಲ್ಯಾಟ್ಗಳನ್ನು ಕೊಡ್ತಾ ಇದೆ. ಯಾಕಂದರೆ ಜಮೀನು ಕಡಿಮೆ ಇರೋದ್ರಿಂದಾಗಿ ಫ್ಲ್ಯಾಟ್ ಕೊಟ್ಕೊಡ್ತಿದೆ. ಆ ಫ್ಲ್ಯಾಟ್ಗಳನ್ನು ನೋಡಬೇಕು ನೀವು. ಇನ್ನೂ ಒಳಗೆ ಎಂಟ್ರಿ ಹೊಡೆದಿಲ್ಲ, ಇನ್ನೂ ಪೂರ್ತಿ ಕಾಮಗಾರಿ ಆಗಿರಲ್ಲ, ಆಗಲೇ ಎಲ್ಲ ಕಟ್ಟಡಗಳು ಬಿರುಕು ಬಿದ್ದಿರ್ತವೆ. ಯಾವುದೇ ನೀವು ಸರ್ಕಾರಿ ಕಟ್ಟಡಗಳ ಕಾಮಗಾರಿ ನೋಡಿದ್ರೆ ಒಂದೇ ಒಂದು ಕಾಮಗಾರಿ ಕೂಡ ಸರಿ ಇರೋದಿಲ್ಲ. ಪುಣ್ಯಕ್ಕೆ ಅದೇನೋ ಆ ಮೆಟ್ರೋ ಕೆಲಸಗಳು ಒಂದು ಸ್ವಲ್ಪ ಚೆನ್ನಾಗಿ ನಡೀತಿದೆ. ಯಾಕಂದರೆ ಮೆಟ್ರೋದಲ್ಲಿ ಅಂಥದ್ದೇನಾದರೂ ತೊಂದರೆ ಮಾಡಿದ್ರೆ ಆಮೇಲೆ ಅದು ಎಷ್ಟೋ ಲಾಸ್ ಆಗೋದ್ರಿಂದಾಗಿ ಅದೊಂದು ಸುಸೂತ್ರವಾಗಿ ನಡೀತಿದೆ. ಬಿಟ್ಟರೆ ನಮ್ಮ ರಾಜ್ಯದ ಯಾವುದ್ಯಾವುದು ಸರ್ಕಾರಿ ಕಟ್ಟಡಗಳಿವೆ ಅವೆಲ್ಲವೂ ಕಳಪೆ ಆಗಿತ್ತು. ಯಾಕೆ ಕಳಪೆ ಆಗಿರುತ್ತೆ ಹೇಳಿ? ಕಮಿಷನ್ ದಂಧೆ. ಹೌದು, ಏನಂದರೆ ಈ ಕಮಿಷನ್ ದಂಧೆ ಹೇಗಿರುತ್ತಂದರೆ, ಅಲ್ಲಿ ಟೆಂಡರ್ ಹಾಕುವಾಗ ಮಿನಿಸ್ಟರ್ ಮನೆಯಿಂದ ಶುರುವಾಗಿ ಕೊನೆಯ ಒಬ್ಬ ಚಪ್ರಾಸಿ ಅಲ್ಲಿವರೆಗೂ ಕಮಿಷನ್ ಕೊಟ್ಕೊಂಡು ಅವನವನ ಟೆಂಡರಿನ ಆಲ್ಮೋಸ್ಟ್ 60% ಭಾಗವನ್ನು ಕಮಿಷನ್ಗೆ ಕೊಟ್ಟು ಹೋಗಬೇಕು. ಆಮೇಲೆ ಉಳಿಯೋದೆಷ್ಟು ಅವನಿಗೆ? ಒಂದು 20% 30% ಉಳಿಯುತ್ತೆ. ಆ 30% ಮತ್ತು 10% ಅವನ ಲಾಭ ಇಟ್ಕೊಳ್ತಾನೆ. 40%ನ ಕಾಮಗಾರಿ ಆಗುತ್ತೆ. ಆ 40% ಕಾಮಗಾರಿ ಹೇಗೆ ನಡಿಬೋದು ಅಂತ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಅವನು ಸಿಮೆಂಟ್ ಹಾಕೋಕ್ಕಾಗುತ್ತಾ? ಕಬ್ಬಿಣ ಹಾಕೋಕ್ಕಾಗುತ್ತಾ? ಅವನೇನಾದರೂ ಒಳ್ಳೆ ಪ್ಲಾಸ್ಟರಿಂಗ್ ಮಾಡೋಕ್ಕಾಗುತ್ತಾ? ಹೆಂಗೆ ಮಾಡೋಕ್ಕಾಗುತ್ತೆ? ಅವನೇನು ಮಾಡ್ತಾನೆ, ಇದ್ದೋ ಬಿದ್ದೋ ಆ ಧೂಳಿನ ಎಮ್ ಸ್ಯಾಂಡೋ ಅದು ಇದೆಲ್ಲ ಹಾಕಿ ಆಚೆ ಒಂದು ಕಟ್ಟಡವನ್ನು ಕಟ್ಟಿಬಿಡ್ತಾನೆ, ಟೆಂಡರ್ ಕೊಟ್ಟಿದ್ದನ್ನು ಪೂರೈಸಿಬಿಡ್ತಾನೆ. ಕೊನೆಗೆ 3 ವರ್ಷಕ್ಕೆ ಆ ಕಟ್ಟಡಗಳು ಕುಸಿತವೆ. ಎಲ್ಲ ಸರ್ಕಾರಿ ಕಟ್ಟಡಗಳ ಕಥೆಯೇ ಕಮಿಷನ್ ದಂಧೆಯಿಂದಾಗಿ ಇವತ್ತು ಆ ಪರಿಸ್ಥಿತಿಗೆ ಬಂದು ನಿಂತಿದೆ. ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ. ಇನ್ನು BBMPಯ ಕಟ್ಟಡಗಳು, BBMP ನಮ್ಮ ಈ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಇಷ್ಟೊಂದು ಕಟ್ಟಡಗಳು ಕುಸಿಯಕ್ಕೆ ಒಂದೊಂದು ಕಾರಣಗಳನ್ನು ಹೇಳ್ಕೊಂಡು ಹೋಗೋದಿದ್ರೆ, ಮೊದಲಿಗೆ ಕೆರೆ, ಕೆರೆಯಂಚು, ಆಮೇಲೆ ರಾಜಕಾಲುವೆ, ಇಲ್ಲಿ ಬಿಲ್ಡಿಂಗ್ ಕಟ್ಟೋದು. ಇದ್ದ ಬದ್ದ ಬೆಂಗಳೂರನ್ನು ಕೆರೆಗಳ ನಾಡು ಅಂತಿದ್ರಂತೆ ಕೆಂಪೇಗೌಡರು. ಅಷ್ಟೊಂದು ಕೆರೆಗಳನ್ನು ಮಾಡಿದರು, ಕಟ್ಟಿದರು. ಆದರೆ ಆ ಕೆರೆಗಳನ್ನೆಲ್ಲ ಮುಚ್ಚಿ ನಾವು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಬೆಂಗಳೂರಲ್ಲಿ ಮಳೆ ಈ ಮಲೆನಾಡು ಥರ ಬರೋದಿಲ್ಲ, ಅಪರೂಪಕ್ಕೆ ಒಂದ್ಸಲ ಬರ್ತಾ ಇರ್ತವೆ. ಹಾಗೆ ಬಂದರೂ ಕೂಡ ಅಂಥ ಒಂದು 2-3 ಗಂಟೆ ಬಂದು ಹೋಗ್ತಿದೆ ಅಂತ ರೂಢಿ. ಆದರೆ ಹವಾಮಾನ ವೈಪರೀತ್ಯವೋ ಅಥವಾ ಬದಲಾವಣೆಗಳೋ, ಹವಾಮಾನದಲ್ಲಾಗಿರೋ ಬದಲಾವಣೆಗಳೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಕಂಟಿನ್ಯೂಸ್ ಮಳೆ ಸುರಿತಾ ಇರೋದ್ರಿಂದಾಗಿ ಏನಾಗ್ಬಿಟ್ಟಿದೆ, ಕೆರೆಗಳಿಗೆಲ್ಲ ಜೀವ ಬರ್ತಾ ಇದೆ.
ಅವುಗಳು ಜೀವನೇ ತಾನೆ. ಈ ಪ್ರಕೃತಿ ತನ್ನಲ್ಲಿರುವಂಥ ಏನು ಕೆರೆಗಳಾಗಲಿ ನದಿಗಳಾಗಲಿ ಅವಳು ಹೆಚ್ಚು ದಿನ ಅವುಗಳನ್ನು ಅಡಗಿಸಿಡಕ್ಕಾಗುತ್ತ, ಅದು ಮತ್ತೆ ಮರುಜೀವ ಪಡಿಲೇಬೇಕು. ಏನಾಗಿದೆ ಬೆಂಗಳೂರಲ್ಲಿ, ಯಾವುದೇ ಒಂದು ಕರುಣೆ ಇಲ್ಲದೆ ಕೆರೆಗಳನ್ನು ಮುಚ್ಚಿದ್ದಾರೆ, ಮುಚ್ಚಿ ಅಲ್ಲಿ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ಕೆರೆಗೆ ಈಗ ನೀರು ಮಳೆಯಿಂದ ನೀರು ತುಂಬಿ ಆ ಜೀವ ಬರ್ತಾ ಇದೆ, ಹಾಗಾಗಿ ಹಸಿಯಾಗ್ತಾ ಇದೆ. ಬೆಂಗಳೂರಿನ ಕಟ್ಟಡಗಳು ಗಡಗಡ ಅಂತ ಇವೆ. ಎಲ್ಲಿವರೆಗೆ ನಾವು ಪ್ರಕೃತಿಯನ್ನು ವಿರೋಧಿಸಿ ಆಕೆಯನ್ನು ನಾಶ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ನಾವು ನಗರಗಳನ್ನು ನಿರ್ಮಿಸ್ತೀವೋ ಆಗ ಪ್ರಕೃತಿಯ, ಈಗ ಕೇರಳದಲ್ಲಿ ನೀವು ನೋಡ್ತಿರ್ಬೋದು, ಪ್ರಕೃತಿಯೇ ಮನುಷ್ಯನ ಕೃಕೃತ್ಯಕ್ಕೆ ತಕ್ಕವಾದ ಪಾಠ ಕಲಿಸ್ತಾಳೆ ಅನ್ನೋದಕ್ಕೆ ಈಗ ಬೆಂಗಳೂರಲ್ಲಿ ನಡೀತಿರುವಂತಹ ಕಟ್ಟಡಗಳ ಗಡಗಡ ಏನು ಸಾವಿನ ಕಟ್ಟಡಗಳಾಗ್ತಿವೆಲ್ಲ ಅದೇ ಸಾಕ್ಷಿ.